ನಕ್ಸಲರ ಜೊತೆ ನಂಟು ಹೊಂದಿದ್ದ ಆರೋಪ ಹೊತ್ತಿದ್ದ ವಿಠಲ ಮಲೆಕುಡಿಯ ಮತ್ತು ಆತನ ತಂದೆಯ ಪ್ರಕರಣದ ವಿಚಾರಣೆ ನಡೆಸಿದ ಮೂರನೇ ಹೆಚ್ಚುವರಿ ನ್ಯಾಯಾಲಯವು ಇಬ್ಬರನ್ನ ನಿರ್ದೋಷಿ ಎಂದು ತೀರ್ಪು ನೀಡಿದೆ। ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ನಿವಾಸಿ ವಿಠಲ ಮಲೆಕುಡಿಯ ಅವರ ತಂದೆ ಲಿಂಗಣ್ಣ ಮಲೆಕುಡಿಯ ನಿರ್ದೋಷಿಗಳು। ಪ್ರಕರಣದ ಸಮಗ್ರ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಬಿಬಿ ಜಗತಿ ಈ ತೀರ್ಪು ನೀಡಿದ್ದಾರೆ। ಬೆಳ್ತಂಗಡಿ ಕುತ್ಲೂರು ನಿವಾಸಿಯಾಗಿದ್ದ ವಿಠಲ ಮಲೆಕುಡಿಯ ಅವರನ್ನು 2012 ರ ಮಾರ್ಚ್ 3 ರಂದು ನಕ್ಸಲ್ ನಿಗ್ರಹ ದಳ ಬಂಧಿಸಿ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿತ್ತು। ಬಂಧನದ ವೇಳೆ ವಿಠಲ ಮಲೆಕುಡಿಯ ಅವರ ಬಳಿ ಇದ್ದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಕುರಿತ ಪುಸ್ತಕಗಳನ್ನು ಬೈನಾಕುಲರ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು। ನಕ್ಸಲರ ಜೊತೆ ನಂಟು ಹೊಂದಿದ ಆರೋಪತಿದ್ದ ವಿಠಲ ಮಲೆಕುಡಿಯ ಮತ್ತು ಆತನ ತಂದೆಯ ಪ್ರಕರಣದ ವಿಚಾರಣೆ ನಡೆಸಿದ ಮೂರನೇ ಹೆಚ್ಚುವರಿ ನ್ಯಾಯಾಲಯ ಇಬ್ಬರನ್ನ ನಿರ್ದೋಷಿ ಎಂದು ಆದೇಶ ಹೊರಡಿಸಿದೆ। ಎರಡು ಸಾವಿರದ ಹನ್ನೆರಡರ ಮಾರ್ಚ್ ಮೂರರಂದು ನನ್ನನ್ನು ಮತ್ತು ನನ್ನ ತಂದೆಯನ್ನು ಆಂಟಿ ನಕ್ಸಲ್ ಫೋರ್ಸ್ ನಕ್ಸಲ್ ನಿಗ್ರಹ ಪಡೆಯ ಪೊಲೀಸರು ನಮ್ಮ ಮನೆಯಿಂದ ನಮ್ಮನ್ನು ಬಂಧಿಸಿ ಜೈಲಿಗಟ್ಟಿದರು। ಅದು ಇವತ್ತು ಅದರ ತೀರ್ಪು ಬಂದಿದೆ। ನಾವು ನಿರ್ದೋಷಿಗಳು, ನಮ್ಮ ತಂದೆ ಮತ್ತು ನಾನು ನಿರ್ದೋಷಿಗಳು ಅಂತ ಹೇಳಿ ಇವತ್ತು ತೀರ್ಪು ಬಂದಿದೆ। 2012ರ ಮಾರ್ಚ್ನಿಂದ 2021ರ ಅಕ್ಟೋಬರ್ 21ರವರೆಗೆ ಬಹುಶಃ ನಮಗೆ ನೀರಿನ ವ್ಯವಸ್ಥೆಯನ್ನು ಕೊಡಿ, ನಮಗೆ ರಸ್ತೆಯನ್ನು ಕೊಡಿ, ನಮಗೆ ಈ ಒಂದು ಸ್ಕೂಲನ್ನು ಕೊಡಿ, ನಾವು ಈ ಮನೆಯಿಂದ ನಮಗೆ ಒಂದು ಪ್ರತಿನಿತ್ಯ ಒಂದು ಯಾವುದೋ ದಿನ ಉಪಯೋಗಿ ವಸ್ತುಗಳನ್ನು ತಗೊಳ್ಬೇಕಾದ್ರೆ 10 ಕಿಲೋಮೀಟರ್ ನಾವು ನಡೆದಾಡಿಕೊಂಡು ಹೋಗಬೇಕು।